ಮೂಕ ಪ್ರಾಣಿಗಳ ಬಗ್ಗೆ ಮನುಷ್ಯರಿಗೆ ಇಲ್ಲವ ಅನುಕಂಪ ಅನ್ನೋ ಪ್ರಶ್ನೆ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಮರೆಯಾಗ್ತಿದ್ಯಾ ಮಾನವೀಯತೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಅಂತ ದೃಶ್ಯ ಇದು ಸಿಲಿಕಾನ್ ಸಿಟಿಯಲ್ಲಿ ಮೂಕ ಪ್ರಾಣಿಗಳ ಮೇಲೆ ದೌರ್ಜನ್ಯ ಎಸಗಲಾಗ್ತಾ ಇದೆ ಮನೆ ಮುಂದೆ ಮಲಗಿದ್ದ ನಾಯಿ ಮೇಲೆ ಕಾರು ಹತ್ತಿಸಿದ ಪಾಪಿ ಉದ್ದೇಶಪೂರ್ವಕವಾಗಿಯೇ ನಾಯಿಯ ಮೇಲೆ ಕಾರನ ಹತ್ತಿಸಿದ ನೇತ ಕಾರು ಬರ್ತಿದ್ದಂತೆ ಜಾಗ ಬಿಡಲು ಮುಂದಾಗುತ್ತೆ ನಾಯಿ ಆದರೆ ನಾಯಿ ಏಳುವ ಮುನ್ನವೇ ಕಾರು ಚಲಾಯಿಸಿದ ಆರೋಪಿ ನಾಯಿ ಕಾಣ್ತಿದ್ದಂತೆ ಕಾರಿನ ವೇಗ ಹೆಚ್ಚಿಸುತ್ತಾನೆ ದುಷ್ಕರ್ಮಿ ಕಾರಿನ ಚಕ್ರಕ್ಕೆ ಸಿಲುಕಿ ನಡುರಸ್ತಿಯಲ್ಲೇ ಪ್ರಾಣ ಬಿಡುತ್ತೆ ನಾಯಿ ಮುತ್ತರಾಯನಗರದ ಸಪ್ತಗಿರಿ ಲೇಔಟ್ನಲ್ಲಿ ಒಂದು ಘಟನೆ ನಡೆದಿದೆ ಜನವರಿ 7 ರಿಂದ ಬೆಳಗ್ಗೆ 11 10 ರ ವೇಳೆಗೆ ಈ ಒಂದು ಘಟನೆ ನಡೆದಿದೆ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋಡಬಹುದು ದೃಶ್ಯದಲ್ಲಿ ನಾಯಿ ಮಲಗಿರುತ್ತೆ ರಸ್ತೆಯಲ್ಲಿ ಕಾರ್ ಬರುತ್ತೆ ಅಂತ ಅದೇನ ಹಂಗೇ ಮಲಗಿರಲ್ಲ ಎದ್ದೋಗೋದಕ್ಕೆ ಟ್ರೈ ಮಾಡುತ್ತೆ ಅಷ್ಟರಲಾತ ನಾಯಿ ಮೇಲೆ ಅದು ನಾಯಿ ಇರೋದು ನೋಡಿ ವೇಗವಾಗಿ ಬರ್ತಾನೆ ನಾಯಿ ಸೈಡ್ ಬಿಡೋದಕ್ಕೆ ಹೋದ್ರೂ ಕೂಡ ನಾಯಿ ಮೇಲೆ ಕಾರ್ ಓಡಿಸ್ಕೊಂಡು ಹೋಗಿರುವಂತದ್ದು ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಈಗಾಗಲೇ ಜನವರಿ 7 ರಂದು ಬೆಳಗ್ಗೆ 11 10 ಸುಮಾರಿಗೆ ಈ ಘಟನೆ ನಡೆದಿದೆ ಮುಖ ಪ್ರಾಣಿಗಳಿಗೆ ಹಾಗಾದ್ರೆ ಅವು ಬದುಕು ಒಂದು ರೈಟ್ಸ್ ಇಲ್ವಾ ನಾಯಿಗಳಿಗೆ ಹಾಗಾದ್ರೆ ಮನುಷ್ಯರಿಗೆ ಅನುಕಂಪನೇ ಇಲ್ವಾ ಮೂಕ ಪ್ರಾಣಿ ಅಂದ ತಕ್ಷಣ ಇವರು ಹೇಗೆ ಬೇಕೋ ಹಾಗೆ ನಡೆಸ್ಕೋಬಹುದಾ ಅನ್ನೋ ಪ್ರಶ್ನೆ